ಏಪ್ರಿಲ್ 10 ರವರೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಏಪ್ರಿಲ್ 3ನೇ ತಾರೀಕು ಮತ್ತೊಮ್ಮೆ ಸಭೆ ನಡೆಸೋದಕ್ಕೆ ತಜ್ಞರ ಸಮಿತಿ ತೀರ್ಮಾನ ಮಾಡಿದೆ. ಸರಿ, ನೀವು ಸಭೆ ಮಾಡ್ತೀರಾ, ಬಟ್ ನೀವು ಕೊಟ್ಟ ಸಲಹೆಗಳು ಯಾವುದು ಇಂಪ್ಲಿಮೆಂಟ್ ಆಗ್ತಾ ಇಲ್ವಲ್ಲ, ಅದಕ್ಕೆ ಏನು ಮಾಡಬೇಕು? ಈಗ ನಾನು ಅವಾಗಿಂದ 9 ಗಂಟೆಯಿಂದನೂ ಹೇಳ್ತಾ ಇದ್ದೀನಿ ಇವರು ಕೊಟ್ಟಿರತಕ್ಕಂತ ಸಲಹೆಗಳೇನು, ಆ ಸಲಹೆಗಳನ್ನು ಜಾರಿಗೆ ತಂದರೆ ಏನಾಗುತ್ತೆ, ಸಾಧಕ ಬಾಧಕಗಳೇನು, ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಇದ್ದೀನಿ. ಆದರೆ ಇವರು ಕೊಟ್ಟಿರತಕ್ಕಂಥ ಸಲಹೆಗಳನ್ನು ಸರ್ಕಾರ ಇನ್ನೂ ಕೂಡ ಆದೇಶ ರೂಪದಲ್ಲಿ ತಂದೇ ಇಲ್ಲ. ಹೀಗಿರಬೇಕಾದ್ರೆ ನೀವು ಮತ್ತೊಂದು ಸರ್ತಿ ಏಪ್ರಿಲ್ 3ನೇ ತಾರೀಕು ಮೀಟಿಂಗ್ ಮಾಡಿ ಮತ್ತಷ್ಟು ಕಠಿಣ ಕ್ರಮಗಳನ್ನು ಜಾರಿಗೆ ತರ್ತೀನಿ ಅಂತ ಹೇಳಿ ಅದ್ಯಾವುದೂ ಇಂಪ್ಲಿಮೆಂಟ್ ಆಗಲಿಲ್ಲ ಅಂದರೆ ಕೋವಿಡ್ ತಾಂತ್ರಿಕ ತಜ್ಞರ ಸಮಿತಿ ಕೊಟ್ಟಂತಹ ಸಲಹೆಗೆ 3 ಕಾಸಿನ ಬೆಲೆ ಇಲ್ಲದಂತ ಆಗುತ್ತೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಏನು ಅಂತ. ಸರ್ಕಾರ ಹಿಂದೇಟ್ ಹಾಕ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ. ಯಾಕೆಂದರೆ ಮಾರ್ಚ್ 19ನೇ ತಾರೀಕೆ ವರದಿಯನ್ನು ಕೊಟ್ಟಾಗಿದೆ. ಮಾರ್ಚ್ 19ರ ವರದಿಯಲ್ಲಿ ಸೋಂಕು ಹೆಚ್ಚಳದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 15 ದಿವಸದಲ್ಲಿ 3 ಪಟ್ಟು ಹೆಚ್ಚಳ ಆಗಿದ್ದ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಸೊ ಸೋಂಕು ನಿಯಂತ್ರಣಕ್ಕೆ ಬಿಗಿ ಕ್ರಮಗಳನ್ನು ಕೂಡ ಸಲಹೆ ಕೊಟ್ಟಿದ್ದಾರೆ. ಹೀಗೆಲ್ಲ ಇದ್ದರೂ ಕೂಡ ಸರ್ಕಾರ ಮಾತ್ರ ವಿಪರೀತ ಹಿಂದೇಟನ್ನು ಹಾಕ್ತಾ ಇದೆ, ಯಾವುದೇ ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ. ನಿರ್ಧಾರವನ್ನು ಕೈಗೊಳ್ಳದೆ ಇರೋದ್ರಿಂದನೇ ಇವತ್ತಿನ ದಿನ ಪರಿಸ್ಥಿತಿ ಹೀಗಾಗಿದೆ. ಮಾರ್ಚ್ 18ನೇ ತಾರೀಕು ಕರ್ನಾಟಕದಲ್ಲಿ ಇದ್ದಂತಹ ಒಟ್ಟು ಕೇಸ್ 1488. ಮಾರ್ಚ್ 18ಕ್ಕೆ ಇವತ್ತು 26, ಮಾರ್ಚ್ 18ರ ಒಟ್ಟು ಕೇಸ್ನಲ್ಲಿ ಬೆಂಗಳೂರು ನಗರದ ಪಾಲು ಶೇಕಡ 63%. 925 ಕೇಸ್ ಇವ್ರದೇ ಇತ್ತು, ಅಂದರೆ ಬೆಂಗಳೂರಿನದ್ದೇ ಇತ್ತು. ಮಾರ್ಚ್ 4ರಂದು ಕರ್ನಾಟಕದಲ್ಲಿ ಪತ್ತೆಯಾಗಿದ್ದ ಸೋಂಕು 571. ಮಾರ್ಚ್ 4ಕ್ಕೆ ಹೋಗಿ, ಅಂದರೆ ಈ ತಿಂಗಳ ಬಿಗಿನಿಂಗಿಗೆ ಹೋಗೋಣ, 22 ದಿನಗಳ ಹಿಂದೆ 571. ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದೆ 385. 571ರಲ್ಲಿ 385 ಬೆಂಗಳೂರಿನಲ್ಲೇ ಇತ್ತು. ಅಂದರೆ ಬೆಂಗಳೂರಿಗೆ ಸೀಮಿತವಾದಂತಹ ಮಾರ್ಗಸೂಚಿಗಳನ್ನು, ಕಠಿಣ ನಿಯಮಗಳನ್ನು ಜಾರಿಗೆ ತನ್ನಿ ಅಂತಕ್ಕಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ. ಮಾರ್ಚ್ 19ನೇ ತಾರೀಕೆ ಸಲಹೆ ಕೊಟ್ಟಿದ್ದಾರೆ. ಇವತ್ತು 26, ಸಲಹೆ ಸೂಚನೆಗಳನ್ನ ಕೊಟ್ಟು 1 ವಾರ ಕಳೀತು, ಯಾವ ತೀರ್ಮಾನಗಳು ಇಲ್ಲ. ನಿನ್ನೆ ಮಾತ್ರ ಆರೋಗ್ಯ ಸಚಿವರು ಪ್ರೆಸ್ ಮೀಟನ್ನು ಮಾಡಿಬಿಟ್ಟು ಕೆಲವೊಂದು ವಿಚಾರಗಳು ಹೇಳಿದ್ರು, ಬಟ್ ಅದು ಯಾವುದು ಪರಿಣಾಮಕಾರಿಯಾದಂತಹ ಕ್ರಮಗಳಲ್ಲವೇ ಅಲ್ಲ. ಪರಿಣಾಮಕಾರಿಯಾದಂತಹ ಕ್ರಮಗಳು ಯಾವುದು ಅಂತ ನಾವೀಗ ಹೇಳಿದ್ವಲ್ಲ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಸ್ಕೂಲು ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ, ದೇವಸ್ಥಾನ ಮಸೀದಿ ಚರ್ಚ್ಗಳಿಗೆ ಸಂಬಂಧಪಟ್ಟಂತೆ, KSRTC BMTC ಬಸ್ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ, ಮದುವೆ ಛತ್ರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕಠಿಣ ಕ್ರಮವನ್ನು ತಗೋಬೇಕು. ಸೊ ಮಾರ್ಚ್ 19ನೇ ತಾರೀಕು 1587 ಕೇಸು, ಬೆಂಗಳೂರಿನಲ್ಲಿ 1037, ಅಂದರೆ ಹೆಚ್ಚು ಕಡಿಮೆ 900 ಚಿಲ್ಲರೆ ಕೇಸು ಬೆಂಗಳೂರಿನದ್ದೇ ಇತ್ತು. ಹೀಗೆಲ್ಲ ಇರಬೇಕಾದರೆ ಸೂಚನೆಯನ್ನು ಕೊಟ್ಟಿರ್ತಾರೆ, ಸಲಹೆಯನ್ನು ಕೊಟ್ಟಿರ್ತಾರೆ, ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ಅಂತ. ಆಗಲೇ ನಂಬರ್ಗಳು ಕಡಿಮೆ ಇದ್ದಾಗಲೇ ಈ ಕ್ರಮಗಳನ್ನು ತಗೊಂಬಿಟ್ಟಿದ್ದಿದ್ರೆ ಐ ಥಿಂಕ್ ಇವತ್ತೊಂದು ದಿನ 2500 ಕೇಸ್ಗೆ ಹೋಗ್ತಾ ಇರಲಿಲ್ವೇನೋ. ಪ್ರಯತ್ನ ನಮ್ಮದು, ಪ್ರತಿಫಲ ಆಮೇಲೆ ನೋಡ್ಕೊಳ್ಳೋಣ. ಪ್ರಯತ್ನವನ್ನೇ ಪಡೆದೇನೆ ನಂಬರ್ ಕಡಿಮೆ ಆಗ್ತಿಲ್ಲ, ನಂಬರ್ ಕಡಿಮೆ ಆಗ್ತಿಲ್ಲ ಅಂತಂದರೆ ಹೆಂಗೆ ಹೋಗಲಿ? ಇವತ್ತಾದರೂ ಕೂಡ ಜನ ಕಠಿಣವಾಗಿ ಮಾಸ್ಕ್ ಹಾಕೋತಾ ಇದ್ದಾರಾ? ಇಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ. ನಾವು ನಿನ್ನೆ ಎಲ್ಲ ರಿಯಾಲಿಟಿ ಚೆಕ್ ಮಾಡಿ ತೋರಿಸಿದ್ದೀವಿ, ಬೆಂಗಳೂರಿನಲ್ಲಿ ಚಿಕ್ಕಪೇಟೆ ಹೇಗಿತ್ತು, KR ಮಾರ್ಕೆಟ್ ಹೇಗಿತ್ತು, ಜನರು ನಿಯಮಗಳನ್ನು ಪಾಲಿಸ್ತಾ ಇಲ್ಲ, ಸರ್ಕಾರನೂ ಇದನ್ನು ಆದೇಶ ರೂಪದಲ್ಲಿ ತರ್ತಾ ಇಲ್ಲ. ಹೀಗಿರಬೇಕಾದ್ರೆ ಹೆಂಗೆ ನಂಬರು ನಿಯಂತ್ರಣಕ್ಕೆ ಬರುತ್ತೆ? ಸಾಧ್ಯನೇ ಇಲ್ಲ. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಓಕೆ, ಈಗಾಗಲೇ ಸರ್ಕಾರ ನಿರ್ಲಕ್ಷಿಸ್ತಾ ಅಂತ ಕೇಳಿದ್ರೆ ತಾಂತ್ರಿಕ ತಜ್ಞರ ಸಮಿತಿಯ ವರದಿಯನ್ನು, ಹೌದು 19ನೇ ತಾರೀಕೆ ಇವರು ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಆರೋಗ್ಯ ಇಲಾಖೆಗೆ 19ನೇ ತಾರೀಕೆ ಇವರು ರಿಪೋರ್ಟ್ ಕೊಟ್ಟರು ಕೂಡ 26ರಾದರೂ ಅದು ಪರಿಣಾಮಕಾರಿಯಾಗಿ ಜಾರಿಯಾಗಿಲ್ಲ ಅಂತಂದರೆ ಸರ್ಕಾರ ಅದನ್ನು ನಿರ್ಲಕ್ಷ್ಯ ಮಾಡಿದೆ ಅಂತಲೇ ಅರ್ಥ. BBMP ಕಮಿಷನರ್ ಮಂಜುನಾಥ್ ಪ್ರಸಾದ್ ಹೇಳಿದರು 19ನೇ ತಾರೀಕೆ, ಇಂತಿಂಥ ಸಲಹೆ ಸೂಚನೆಗಳನ್ನು ಸರ್ಕಾರಕ್ಕೆ ನಾವು ಕೊಟ್ಟಿದ್ದೀವಿ, ಅದು ಆದೇಶ ರೂಪದಲ್ಲಿ ಬರೋದಕ್ಕೆ ಕಾಯ್ತಾ ಇದ್ದೀವಿ ಅಂತ ಕೂಡ ಹೇಳಿದರು. ಮದುವೆ, ಧಾರ್ಮಿಕ ಕಾರ್ಯಕ್ರಮ ಮುಂತಾದ ಕಡೆ ನಿರ್ಬಂಧವನ್ನು ಹೇರೋದು, ದೇವಸ್ಥಾನಗಳಿಗೆ ನಿರ್ಬಂಧವನ್ನು ಹೇರೋದು, ಶಾಲಾ ಕಾಲೇಜುಗಳಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದು, ಇದೆಲ್ಲದರ ಬಗ್ಗೆನೂ ಕೂಡ 19ನೇ ತಾರೀಕೆನೇ ಕೋವಿಡ್ ತಾಂತ್ರಿಕ ತಜ್ಞರ ಸಮಿತಿಯವರು ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಅದ್ಯಾವುದೂ ಕೂಡ ಜಾರಿಯಾಗಿಲ್ಲ. ಹಾಗಾದರೆ BBMP ಆಯುಕ್ತರು ಅವತ್ತೇನು ಹೇಳಿದರು ಕೇಳಿ.
ಹೆಚ್ಚಿಗೆ ಕೇಸಸ್ಸು ಟ್ರಾವೆಲ್ ಹಿಸ್ಟ್ರಿ ಇರೋರಿಂದ ಬರ್ತಾ ಇದೆ. ಮದುವೆಗಳು ಅಟೆಂಡ್ ಮಾಡಿ ಬರೋ ಅಂತ ಅವರು ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇದ್ದಾರೆ. ಹೆಚ್ಚಿಗೆ ಕೇಸಸ್ಸು ಬರ್ತಾ ಇರೋದು ಅಪಾರ್ಟ್ಮೆಂಟ್ಗಳಲ್ಲಿ, ಸಿನಿಮಾ ಹಾಲ್ಗಳಲ್ಲಿ. ಸಿನಿಮಾ ಹಾಲು ಟೋಟಲಿ ಕ್ಲೋಸ್ಡ್ ಎನ್ವೈರಾನ್ಮೆಂಟ್, 100% ಆಕ್ಯುಪೆನ್ಸಿ ಇರಬೇಕಾದ್ರೆ ಇದರಲ್ಲಿ ಕೇಸಸ್ಗಳು ಹರಡ್ತಾ ಇರೋದು ಕಾಣಿಸ್ತಾ ಇದೆ. ನಾನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಜೊತೆಯಲ್ಲೂ ಮಾತಾಡಿದ್ದೀನಿ. ಕೆಲವು ಸಲಹೆಗಳನ್ನು BBMP ವತಿಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾ ಇದ್ದೇವೆ. ಸೊ ಇದು BBMP ಕಮಿಷನರ್. ಈಗ ಹೇಳಿ, BBMP ಕಮಿಷನರ್ ಹೇಳಿದರೆ ವರದಿ ಕೊಟ್ಟಿದ್ದೀವಿ ಅಂತ, ತಪ್ಪು ಯಾರದ್ದು? ಸರ್ಕಾರದ್ದೇ. ಅಫ್ಕೋರ್ಸ್ ಸರ್ಕಾರನೇ ಈ ನಿಯಮಗಳನ್ನು ಬಿಗಿ ಮಾಡ್ತಾ ಇಲ್ಲ, ಹಾಗಾಗಿ ಇವತ್ತಿನ ದಿನ ಈ ಪರಿಸ್ಥಿತಿ ಇದೆ.